ಹಾಸ್ಯನಟ ಹಿರಿಯ ಕಲಾವಿದರಾದ ಮಂಡ್ಯ ರಮೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಮೈಸೂರಿನ ರಾಮಕೃಷ್ಣ ನಗರದ ನಟನ ರಂಗಶಾಲೆ ಆವರಣದಲ್ಲಿ ಬನ್ನೂರು ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಕೆ ಮಹೇಂದ್ರ ಸಿಂಗ್ ಕಳಪ್ಪನವರು ಮಂಡ್ಯ ರಮೇಶ್ ರವರ ಸಮ್ಮುಖದಲ್ಲಿ ಗಿಡ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಂಡ್ಯ ರಮೇಶ್ ರವರನ್ನು ಬನ್ನೂರು ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಕೆ ಮಹೇಂದ್ರ ಸಿಂಗ್ ಕಳಪ್ಪನವರು ಮತ್ತು ನಾಡಪ್ರಭು ಕೆಂಪೇಗೌಡರ ಅಭಿವೃದ್ಧಿ ಸಹಕಾರ ಸಂಘದ ಅಧ್ಯಕ್ಷರಾದ ಸಿಜಿ ಗಂಗಾಧರ್ ರವರು ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ನಾಡಪ್ರಭು ಕೆಂಪೇಗೌಡರ ಸಹಕಾರ ಸಂಘದ ಅಧ್ಯಕ್ಷರಾದ ಸಿಜಿ ಗಂಗಾಧರ್, ಕೆಆರ್ ಬ್ಯಾಂಕಿನ ಉಪಾಧ್ಯಕ್ಷರಾದ ಬಸವರಾಜ್ ಬಸಪ್ಪ, ವಿನಯ್ ಕಣಗಾಲ್, ಸುಚೀಂದ್ರ ಚಕ್ರಪಾಣಿ, ರಾಕೇಶ್ ಕುಂಚಿಟಿಗ, ವಿಕ್ರಮಯ್ಯಂಗಾರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಬಳಿಕ ಹುಟ್ಟುಹಬ್ಬದ ಕುರಿತು ಮಂಡ್ಯ ರಮೇಶ್ ರವರು ಮತ್ತು ಬನ್ನೂರು ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಕೆ ಮಹೇಂದ್ರ ಸಿಂಗ್ ಕಳಪ್ಪನವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜೈಶಂಕರ್, ರಾಜ ಆರ್ಎಸ್, ಶ್ರೀಗರಿ ನ್ಯೂಸ್, ಮೈಸೂರು. ಇವತ್ತು ನಮ್ಮ ಗುರುಗಳ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ವಿಕ್ರಮ್ ಅಯ್ಯಂಗಾರ್ ಅವರು ಮತ್ತು ನಮ್ಮ ಅಜಯ್ ಅವರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ನಮಗೆ ಒಂದು ಸೌಭಾಗ್ಯ, ಇವರ ಒಂದು ಆಶೀರ್ವಾದ ಪಡ್ಕೊಂಡಂಗಾಯಿತು. ಮತ್ತು ಇವತ್ತು ಅವರಿಗೆ ಒಂದು ಸಣ್ಣ ಕಿರಿಯ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ನಾವೆಲ್ಲ ಒಟ್ಟಾರೆ ಸೇರಿ ಇವತ್ತು ನಮ್ಮ ಮಕ್ಕಳಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ನಾವೆಲ್ಲ ಸಾಧಿಸಿದ್ದೀರಾ, ತಮಗೆಲ್ಲ ಧನ್ಯವಾದಗಳು. ಇವರ ಸಾಧನೆ ಅನ್ಯ ಮೂಲ, ಯಾಕೆಂದರೆ ಇವರು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಒಳ್ಳೆಯ ಒಂದು ನಾಟಕವನ್ನು ಪ್ರದರ್ಶನ ಮಾಡಿ ಎಷ್ಟೋ ಆದಷ್ಟು ಇವರು ಎಷ್ಟೋ ಒಂದು ಫೀಸನ್ನು ತಗೊಳ್ತಾನೆ ಕೂಡ ಇವರು ಸಾಕಷ್ಟು ಮಾಡಿದ್ದಾರೆ. ಅವರಿಗೆ ನಾವು ಚಪ್ಪಾಳೆ ಸಮೇತ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ನಮಗೆ ಭಾವವನ್ನು ನೀಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನೆಂದರೆ ನನಗೆ ಇವರು 2005 ನಮ್ಮ ಬನ್ನೂರು ರೋಟರಿ ಸಂಸ್ಥೆಯಲ್ಲಿ ಇವರು ನಮಗೆ ಸೇವೆ ಕೊಟ್ಟಿದ್ದಾರೆ. ಆವಾಗಲೂ ಕೂಡ ಏನು ಮಾಡಿದ್ದಾರೆ ಅಂದರೆ ಇವರ ಒಂದು ದೊಡ್ಡ ಒಂದು ಗುಣ, ಆ ರೋಟರಿ ಸಂಸ್ಥೆಯಲ್ಲಿ ಎಲ್ಲರೂ ಒಂದು ಟಿಕೆಟ್ ಥರ ಮಾಡಿಸಿ ಎಲ್ಲ ಪಬ್ಲಿಕ್ಗೆ ಎಲ್ಲರಿಗೂ ಹೇಳಿ ಆ ದುಡ್ಡನ್ನು ಅವತ್ತಿನ ಟೈಮಲ್ಲೇ 2005 ಹೇಳ್ತಾ ಇರೋದು, ಆ ದುಡ್ಡನ್ನು ಇವರು ಕೂಡ ಅದನ್ನು ತಗೊಳ್ದೋನೆ ಈ ದುಡ್ಡನ್ನು ಗೌಶಾಲೆಗೆ ಹಾಕಿ ಅಂತ ಇವರು ಅದನ್ನು ಅವತ್ತು ಅನೌನ್ಸ್ ಮಾಡಿದ್ದಾರೆ. ಇವ್ರಿಗೆ ಅದಕ್ಕೆ ಇವತ್ತು ಆ ಒಂದು ಗೌಮಾತೆಯ ಒಂದು ಇದನ್ನು ನಾನು ಇವ್ರಿಗೆ ಮಾಡಿಕೆಯಾಗಿ ಕೊಡ್ತೇನೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ನಟನ ರಂಗಶಾಲೆಯ ಈ ಕಟ್ಟಡ ಏನಿವತ್ತು ನಿಂತಿದ್ದೀವಿ, ಈ ಕಟ್ಟಡಕ್ಕೆ 6 ತುಂಬ 7 ಶುರುವಾಗ್ತಾ ಇದ್ದರೆ ಇವತ್ತು ಪ್ರಪಂಚದ ಮೂಲ ಮೂಲೆಗಳಲ್ಲಿ ನಮ್ಮ ನಟರುಗಳು ಬೇರೆ ಬೇರೆ ಕೆಲಸಗಳನ್ನು ತೊಡ್ಕೊಂಡಿದ್ದಾರೆ. ಬೇರೆಯವರೊಬ್ಬ ಆರ್ಟಿಸ್ಟ್ ಆಗಿದ್ದಾರೆ, ಇನ್ಯಾವುದೋ ದೊಡ್ಡ ದೊಡ್ಡ ಗೂಗಲ್ ಮ್ಯಾಪರ್, ಪ್ರತಿಯೊಂದು ಕಂಪ್ನಿಗಳು ದೊಡ್ಡ ದೊಡ್ಡ ಶಿಷ್ಯರೆಲ್ಲ ಬೇರೆ ಬೇರೆ ಕಡೆ ಸೆಟ್ಲ್ ಆಗಿದ್ದಾರೆ. ಆದರೆ ಇಲ್ಲಿಂದ ಅವ್ರ ಜರ್ನಿ ಶುರು ಮಾಡಿದ್ರಲ್ಲ, ಅವರ ಪ್ರೀತಿ ಭಾಳ ದೊಡ್ಡದು ಇಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ. ಮತ್ತು ಇವತ್ತು ಪ್ರತಿಯೊಂದು ವರ್ಷವೂ ಈ ಹುಟ್ಟುಹಬ್ಬದ ನೆಪಕ್ಕಾಗಿ ಅನೇಕ ಜನ ಬೇರೆ ಬೇರೆ ಕ್ಷೇತ್ರದವರು, ರಾಜಕೀಯ ಕ್ಷೇತ್ರದಿಂದ ಬರ್ತಾರೆ, ಆಮೇಲೆ ಸಾಮಾಜಿಕ ಕ್ಷೇತ್ರದಿಂದ ಬರ್ತಾರೆ, ಮಾಧ್ಯಮ ಕ್ಷೇತ್ರದಿಂದ ಬರ್ತಾರೆ, ಕಲಾಕ್ಷೇತ್ರದಿಂದ ಅಂತೂ ತುಂಬ ಜನ ಬರ್ತಾರೆ. ಅನೇಕ ಜನರು ಪ್ರತಿಯೊಬ್ಬರು, ಅದು ಕಾಳಪ್ಪನವರಾಗಲಿ ವಿಕ್ರಮ್ ಆಗಲಿ, ತುಂಬ ಜನ ಬರ್ತಾರೆ. ನಾನು ಅನೇಕ ಗೆಳೆಯರು, ಅನೇಕ ಮಾಧ್ಯಮಗಳ ಮಿತ್ರರು ಬರ್ತಾರೆ. ನನಗೆ ಮಾತ್ರ ಇವತ್ತಿಗೂ ಜನ ಯಾಕೆ ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ಇನ್ನೂ ಕ್ಲಿಯರ್ ಆಗಿಲ್ಲ, ನನಗಿನ್ನೂ ಸ್ಪಷ್ಟ ಆಗಿಲ್ಲ. ಯಾಕೆಂದರೆ ನಂತರನೇ ಕೆಲಸ ಮಾಡೋರು, ನಂತರನೇ ಆಗಿ ಹೋದ ಲಕ್ಷಾಂತರ ಜನ ಇಲ್ಲಿ ಬಂದು ಹೋಗಿದ್ದಾರೆ. ಆದರೆ ಜನ ಮತ್ತೆ ನನ್ನ ಪ್ರೀತಿ ಮಾಡೋದಕ್ಕೆ ನನ್ನ ಜವಾಬ್ದಾರಿ ಹೆಚ್ಚು ಮಾಡೋಕ್ಕೆ ಇರೋ ದಾರಿ ಅಂತ ಅಂದ್ಕೊಂಡು ನನ್ನ ಜವಾಬ್ದಾರಿ ಹೆಚ್ಚು ಮಾಡ್ತಾ ಇರೋ, ಇನ್ನೂ ಜಾಸ್ತಿ ಕೆಲಸ ಮಾಡು, ನೀನು ಇನ್ನೂ ನಿನ್ನ ಕೈ ಶಕ್ತಿ ಇದೆ ಅಂತ ನನಗೆ ಜ್ಞಾಪಿಸೋಕ್ಕೋಸ್ಕರ ಈ ಪ್ರೀತಿ ಸನ್ಮಾನ ಎಲ್ಲ ನನಗೆ ಕೊಡ್ತಾ ಇದ್ದಾರೆ ಅಂತ ನನ್ನ ನಂಬಿಕೆ. ಅವ್ರು ನನ್ನ ಬೆಂತಡ್ತಾ ಇರೋದು, ನನಗೆ ಹಾರ ಹಾಕೋದು, ನನಗೇನೋ ಮೂರ್ತಿ ಕೊಡೋದು, ನನಗೆ ಬಸವನ ಬಗ್ಗೆ ಮಾತಾಡೋದು ಹಿಂಗೆಲ್ಲ ಹೇಳ್ತಾರೆ ಅಂದರೆ ಇನ್ನೊಂದಷ್ಟು ನಿನಗೆ ಒಳ್ಳೆಯದಾಗಲಿ ಗೆಳೆಯ, ಈ ಇದನ್ನು ಇಟ್ಕೊಂಡು ನೀನು ಚೈತನ್ಯ ಶಾಲೆ ಆಗಿರುವಂಥ. ಹಾಗಾಗಿ ನನ್ನ ಹುಟ್ಟಿದಬ್ಬ ಒಂದು ನೆಪ, ರಂಗಭೂಮಿ ಕೆಲಸ ನಿರಂತರವಾಗಿ ಆಗಬೇಕು ಅಂತ ಒಂದು ಎಚ್ಚರಿಕೆನ ಅವ್ರು ಮೂಡಿಸ್ತಾ ಇದ್ದಾರೆ. ಈ ಎಚ್ಚರಿಕೆ ಕೊಟ್ಟಿದ್ದಕ್ಕಾಗಿ ಎಲ್ಲ ಗೆಳೆಯರು ಅಷ್ಟು ಜನಕ್ಕೂ ಪ್ರತಿಯೊಬ್ಬರಿಗೂ ಅನೇಕ ಬಳಗದವರು, ಅನೇಕ ಸಂಘ ಸಂಸ್ಥೆಗಳವರು ಎಲ್ಲರಿಗೂ ಬಂದಿದ್ದಾರೆ. ಅಷ್ಟು ಜನಕ್ಕೂ ನನ್ನ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.